ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮನುಷ್ಯ ಸಾಮಾನ್ಯವಾಗಿ ಎಲ್ಲ ಸುಖಗಳನ್ನು ಅನುಭವಿಸಿದಾಗ, ಅಂದರೆ ಹುಟ್ಟಿದವರು ಎಲ್ಲರೂ ಕೂಡ ಎಲ್ಲ ಸುಖಗಳನ್ನು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಬೆರಳೆಣಿಕೆಯಂತಹ ಕೆಲವು ಜನರು ತಾವು ಇಚ್ಛೆಪಟ್ಟದ್ದು ಎಲ್ಲವೂ ಕೂಡ ಅವರಿಗೆ ಲಭಿಸಿದಂತಹ ಸಂದರ್ಭದಲ್ಲಿ, ತಾನು ಒಬ್ಬ ಶ್ರೇಷ್ಠ ವ್ಯಕ್ತಿ, ತಾನು ಬಯಸಿದ್ದೆಲ್ಲವೂ ತನಗೆ ಬಂದಿತು ಎಂಬ ಚಿಂತನೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ಅವನು ಒಂದು ಕ್ಷಣ ಮನಸ್ಸಿನಲ್ಲಿ ಆಲೋಚನೆ ಮಾಡಬೇಕು. ತಾನು ಯಾರು? ಅಂದರೆ ಇದೊಂದು ಬಹಳ ವಿಶೇಷವಾದಂಥ ಪ್ರಶ್ನೆ. ಸಾಮಾನ್ಯವಾಗಿ ಯಾರಲ್ಲಿ ಆದರೂ ಈ ಪ್ರಶ್ನೆಯನ್ನು ಕೇಳಿದರೆ ಅಲ್ಲಿ ಅವನಿಗೆ ಒಂದು ಅಚ್ಚರಿ ಅನಿಸ್ಬೋದು. ಅಯ್ಯೋ, ನಾನು ಯಾರು ಅಂತ ಇವನೇನು ಕೇಳ್ತಾನೆ ಅಂತ. ನಾನು ಇಂಥವರ ಮಗ, ಇಂಥವರು ನನ್ನ ಅಜ್ಜ, ಇಂಥವರು ನನಗೆ ಅಣ್ಣ, ತಮ್ಮ, ಅಕ್ಕ, ತಂಗಿ, ಇಂಥ ಪರಿಸರದಲ್ಲಿ ವಾಸವಾಗಿದ್ದೇನೆ, ಇಂಥ ಊರಿನಲ್ಲಿ, ಇಂಥ ರಾಜ್ಯದಲ್ಲಿ, ಇಂಥ ದೇಶದಲ್ಲಿ ನಾನು ವಾಸವಾಗಿದ್ದೇನೆ, ಇವೆಲ್ಲವನ್ನು ಹೇಳ್ಬೋದು. ಹಾಗೆದ್ದರೆ ಅವನ ಹೆಸರನ್ನು ಹೇಳಿ ನಾನು ಇಂಥವ ಅಂತ ಹೇಳಿ ಆತನನ್ನು ಗುರುತಿಸಬಹುದು. ಆದರೆ ಅದಕ್ಕಿಂತಲೂ ಹಿಂದೆ ಹೋಗಿ ಆತನು ಏಕಾಂತದಲ್ಲಿ ಕುಳಿತು ನಾನು ಯಾರು, ಎಲ್ಲಿಂದ ಬಂದಿದ್ದೇನೆ, ನನ್ನ ಮೂಲ ಯಾವುದು ಎಂಬುದನ್ನು ಆತ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಪಟ್ಟರೆ, ಅದನ್ನು ಅರ್ಥ ಮಾಡಲಿಕ್ಕೆ ಹೊರಟಿತು ಅಂತಾದರೆ, ಆಗ ಅವನಿಗೆ ಆ ಒಂದು ಪ್ರಶ್ನೆ ಅಂತ ಹೇಳುವಂಥದ್ದು ಅದು ನಿಗೂಢವಾಗಿ ಉಳಿತದೆ. ಅದರ ಹಿಂದಿನ ಪ್ರಶ್ನೆಗೆ ನಿಖರವಾದಂತಹ ಉತ್ತರಗಳು ಸಿಗುವಂಥದ್ದು ಬಹಳ ಕಷ್ಟ. ಯಾಕಂದರೆ ಒಂದು ಮನುಷ್ಯ ಈಗ ನಾನು ಇಂತಹ ತಂದೆ ತಾಯಿಗೆ ಹುಟ್ಟಿದ್ದೇನೆ, ಇಂಥ ಕಡೆಯಲ್ಲಿ ಜನ್ಮವನ್ನು ತಾಳಿದ್ದೇನೆ, ಇಂತಹ ಕೆಲಸ ಕಾರ್ಯಗಳನ್ನು ಮಾಡಿ ಸುಖ ಸಂತೋಷದಲ್ಲಿ ಇದ್ದೇನೆ ಅಂತ ಹೇಳಿ ಆತ ತಿಳ್ಕೊಳ್ಬೋದು. ಆದರೆ ಅದಕ್ಕೂ ಹಿಂದೆ ಹೋಗಿ ಈ ಜನ್ಮ ಅಂತ ಹೇಳುವಂಥದ್ದು ಇದ್ದರೆ ನಾನು ಹಿಂದೆ ಏನಾಗಿದ್ದೆ? ಒಂದು ಹುಲಿಯೋ ಸಿಂಹವೋ ಆಗಿರ್ಬೋದು, ಆದರೆ ಅದಕ್ಕಿಂತಲೂ ಏನಾಗಿದ್ದೆ? ಒಬ್ಬ ಮನುಷ್ಯನೇ ಆಗಿರ್ಬೋದು. ಮನುಷ್ಯನಾಗಿದ್ದರೆ ಈ ತಂದೆ ತಾಯಿಗಳಿಗೆ ನಾನು ಮಗನಾಗಿದ್ದೇನೋ ಅಥವಾ ಮಗಳಾಗಿದ್ದೇನೋ, ಅಣ್ಣನಾಗಿದ್ದೇನೋ, ತಮ್ಮನಾಗಿದ್ದೇನೋ, ಈ ರೀತಿಯಾದಂತಹ ಚಿಂತನೆ. ಒಂದು ವೇಳೆ ಇದೇ ಪರಿಸರದಲ್ಲಿ ನಾನು ಹುಟ್ಟಿದ್ದೇನೋ, ಹೆಣ್ಣಾಗಿ ಹುಟ್ಟಿದ್ದೇನೋ, ಗಂಡಾಗಿದ್ದೇನೋ ಎಂಬಂಥ ಚಿಂತನೆಗೆ ಒಳಪಡ್ತೇವೆ. ಯಾಕಂದರೆ ಮನುಷ್ಯ ಹೆಣ್ಣು ಗಂಡು ಅಂತ ಹೇಳುವಂಥದ್ದು ಅದು ಕೇವಲ ಆತ್ಮಕ್ಕೆ ಸಂಬಂಧಪಟ್ಟಂಥ ವ್ಯತ್ಯಾಸ ಅಲ್ಲ, ವ್ಯವಸ್ಥೆಯೂ ಅಲ್ಲ. ಹಾಗಿರುವಂಥ ಸಂದರ್ಭದಲ್ಲಿ ಈ ರೀತಿ ಚಿಂತೆಗೆ ಒಳಪಟ್ಟಾಗ 84 ಲಕ್ಷ ಜೀವರಾಶಿಗಳಲ್ಲಿ ತಾನು ಯಾರು, ಇದಕ್ಕೆಲ್ಲಕ್ಕಿಂತಲೂ ಹಿಂದೆ ಏನಾಗಿದ್ದೇನೆ ಎಂಬಂತಹ ಚಿಂತನೆಯು ಮನುಷ್ಯನಿಗೆ ಬಂದಾಗ ಸಹಜವಾಗಿ ಇದೊಂದು ಬಹಳ ಕುತೂಹಲವಾದಂತಹ ಪ್ರಶ್ನೆ ಆಗ್ತದೆ, ಮತ್ತು ಚಿಂತನೆಗೆ ಒಳಪಡುವಂತಹ ವಿಚಾರ ಆಗಿರ್ತದೆ. ಹೀಗಿರುವಂಥ ಸಂದರ್ಭದಲ್ಲಿ ಅದನ್ನೇ ನಾವು ಜಗದ ರಹಸ್ಯ ಅಂತ ಹೇಳುವಂಥದ್ದು. ಭಗವಂತ ಈ ಸೃಷ್ಟಿ ಅಂತ ಹೇಳುವಂಥದ್ದು ಮಾಡಿದ ಮೇಲೆ ಈ ಪ್ರಪಂಚದಲ್ಲಿ ಅನೇಕ ರಹಸ್ಯಗಳನ್ನು ಆತ ಬಚ್ಚಿಟ್ಟಿದ್ದಾನೆ. ಅದು ಭಗವಂತನಿಗೆ ಅದು ರಹಸ್ಯ ಅಂತ ಅನ್ನಿಸದಿದ್ದರೂ ಈ ಜೀವಿಗಳಾದಂತಹ ನಮಗೆ ಅದು ರಹಸ್ಯವೇ. ನಮಗೆ ತಿಳಿಯದ ಯಾವುದೇ ವಿಚಾರಗಳು ಇದ್ದರೂ ಕೂಡ ಅದು ನಮಗೆ ಮನಸ್ಸಿಗೆ ಬರದೇ ಇರುವುದರಿಂದ, ಆ ಜ್ಞಾನ ಅಂತ ಹೇಳುವಂಥದ್ದು ಇರದೇ ಇರುವುದರಿಂದ ಅವೆಲ್ಲವೂ ಕೂಡ ನಮಗೆ ರಹಸ್ಯವಾಗಿ ಉಳಿದಿರುತ್ತದೆ. ಇಂತಹ 100,000,000,000 ರಹಸ್ಯಗಳು ಈ ಪ್ರಪಂಚದಲ್ಲಿ ಅಡಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅದರಲ್ಲೂ ನಾನು ಯಾರು ಎಂಬುದನ್ನು ನಾವು ತಿಳಿಯಲಿಕ್ಕೆ ಹೊರಟಾಗ ಇದು ಜಗದ ರಹಸ್ಯ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದದ್ದು. ಹಾಗಾದರೆ ಮೂಲತಃ ನಾವು ಎಲ್ಲಿಂದ ಬಂದವನೆಂದು ತಿಳಿದುಕೊಳ್ಳುವ ರಹಸ್ಯ ಅದಾಗಿರುತ್ತದೆ. ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಅಂತೇಳಿ ನಾವು ದಿನನಿತ್ಯವೂ ಕೂಡ ಪ್ರಾರ್ಥನೆಯನ್ನು ಮಾಡ್ತೇವೆ. ಹಾಗಾದರೆ ಈ ಪ್ರಾರ್ಥನೆಯ ಅರ್ಥ ಏನು? ಯಾಕೆ ನಾವು ದಿನನಿತ್ಯವೂ ಈ ರೀತಿಯಾಗಿ ಭಗವಂತನಲ್ಲಿ ನಾವು ಬೇಡಿಕೆಯನ್ನು ಇಡ್ತೇವೆ, ಪ್ರಾರ್ಥನೆಯನ್ನು ಮಾಡ್ತೇವೆ? ಇದು ಕೂಡ ಬಹಳ ವಿಶೇಷವಾದದ್ದು. ಯಾಕೆ ವಿಶೇಷವಾದದ್ದು ಅಂದರೆ, ಅನಿತ್ಯವಾದಂತಹ ಜಗತ್ತಿನಿಂದ ನಿತ್ಯವಾದಂತಹ ಪರಬ್ರಹ್ಮನೆಡೆಗೆ ನಮ್ಮನ್ನು ಕರೆದೊಯ್ಯು ಅಂತ ಹೇಳುವಂಥದ್ದು ಈ ಪ್ರಾರ್ಥನೆಯ ಒಂದು ಅರ್ಥ. ಅನಿತ್ಯವಾದಂಥ ಈ ಜಗತ್ತು, ಈ ಪ್ರಪಂಚ ಅಂತ ಹೇಳುವಂಥದ್ದು ಇವತ್ತು ಇದ್ದ ಹಾಗೆ ನಾಳೆ ಇರುವುದಿಲ್ಲ. ಅನೇಕ ರೀತಿಯಾದಂಥ ವ್ಯತ್ಯಾಸಗಳು ಪ್ರಾಕೃತಿಕವಾಗಿಯೂ ಆಗ್ತದೆ, ನಮ್ಮ ಜೀವನದಲ್ಲೂ ಆಗ್ತದೆ. ನಮ್ಮ ಜೊತೆಗಿದ್ದವರು ಇವತ್ತಿದ್ದವರು ನಾಳೆ ಇರುವುದಿಲ್ಲ, ಇನ್ನೊಂದು ಕ್ಷಣದಲ್ಲಿ ಇರುವುದಿಲ್ಲ. ಮತ್ತೊಂದು ಕ್ಷಣದಲ್ಲಿ ಏನಾಗುತ್ತದೆ ಎಂಬುದನ್ನು ನಿಖರವಾಗಿ ಯಾರಿಗೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ಹೀಗಿರುವಂತಹ ಸಂದರ್ಭದಲ್ಲಿ ಇದು ಅನಿತ್ಯವಾದಂತಹ ಪ್ರಪಂಚ. ನಮ್ಮ 100,000,000 ವರ್ಷಗಳ ಹಿಂದೆ ಈ ಪ್ರಪಂಚವನ್ನು ನಮ್ಮ ಹಿರಿಯರು ಹೇಗೆ ಕಂಡುಕೊಂಡಿದ್ದರು, ಆ ರೀತಿಯಾಗಿ ಈ ಪ್ರಪಂಚದ ವಿಚಾರಗಳು ಇರುವುದಿಲ್ಲ, ಬಹಳಷ್ಟು ವ್ಯತ್ಯಾಸಗಳು ಪಟ್ಟಿದೆ. ಹಾಗಾಗಿ ಇದು ಅನಿತ್ಯವಾದಂತಹ ಈ ಪ್ರಪಂಚದಿಂದ ನಿತ್ಯವಾದಂತಹ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗು, ಇದು ಈ ಪ್ರಾರ್ಥನೆಯ ಒಂದು ಅರ್ಥ. ಹಾಗೆ ಅಜ್ಞಾನದ ಕತ್ತಲೆಯಿಂದ ಜ್ಞಾನದ ಬೆಳಕಿಗೆ ದಾರಿ ತೋರಿಸು. ಯಾಕಂದರೆ
ಈ ಜಗದ ರಹಸ್ಯ ಏನೆಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲದಿರುವುದೇ ಅದು ಅಜ್ಞಾನ. ಜೊತೆಗೆ ನಾವು ಏನನ್ನು ಮಾಡಿದರೆ ನಮಗೆ ಸುಜ್ಞಾನ ಲಭಿಸ್ತದೆ, ಕೈವಲ್ಯ ಪದವಿ ಲಭಿಸ್ತದೆ, ಶಾಶ್ವತವಾದಂಥ ಶಾಂತಿ ದೊರಕುತ್ತದೆ, ಇದನ್ನು ತಿಳಿದುಕೊಳ್ಳುವಂಥದ್ದು ಜ್ಞಾನ. ಹಾಗಾಗಿ ಅಜ್ಞಾನದಿಂದ ಸುಜ್ಞಾನದ ಎಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ ನಮ್ಮನ್ನು ಕರೆದುಕೊಂಡು ಹೋಗುವಂತಹ ಜ್ಞಾನವನ್ನು ನೀನು ನನಗೆ ಕರುಣಿಸಬೇಕು ಅಂದ್ರೆ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡುವಂಥ ಅಂತಹ ನಮಗೆ ಶಕ್ತಿಯನ್ನು ನೀನು ಕರುಣಿಸಬೇಕು. ಈ ರೀತಿಯಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ಮೃತ್ಯುವಿನಿಂದ ಅಮೃತತ್ವದೆಡೆಗೆ, ಇದು ಕೂಡ ಅಷ್ಟೇ. ಮೃತ್ಯು ಅಂತ ಹೇಳುವಂಥದ್ದು, ಯಾವಾಗ ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿದ್ನು, ಸೃಷ್ಟಿ ಮಾಡಿದ ಮೇಲೆ ನಾವು ಈ ಕಷ್ಟ ಮತ್ತು ಸುಖಗಳ ಜೊತೆಯಲ್ಲಿ ಹುಟ್ಟು ಮತ್ತು ಸಾವುಗಳನ್ನು ಅನುಭವಿಸುತ್ತಾ ಈ ಚಕ್ರದಲ್ಲಿ ಸಿಕ್ಕಿ ನಾವು ತೊಳಲಾಡ್ತಾ ಇದ್ದೇವೆ, ಬಳಲ್ತಾ ಇದ್ದೇವೆ, ಬಳಲಿ ಬೆಂಡಾಗಿ ಕಷ್ಟವನ್ನು ಪಡ್ತಾ ಇದ್ದೇವೆ. ಹಾಗಾಗಿ ಇಂತಹ ಒಮ್ಮೆ ಹುಟ್ಟುವಂಥದ್ದು, ಮತ್ತೊಮ್ಮೆ ಸಾಯುವಂಥದ್ದು, ಅದರ ಮಧ್ಯದಲ್ಲಿ ಕಷ್ಟ ನಷ್ಟವನ್ನು ಅನುಭವಿಸುತ್ತೆ. ಈ ಒಂದು ಸಂಕಷ್ಟದಿಂದ ನಮ್ಮನ್ನು ಪಾರು ಮಾಡಿ ಮೃತ್ಯುವಿನಿಂದ ಅಮೃತತ್ವದೆಡೆಗೆ ನಮ್ಮನ್ನು ಕರೆದುಕೊಂಡು ಹೋಗು ಎಂಬುದಾಗಿ ಭಗವಂತನಲ್ಲಿ ನಾವು ಬೇಡಿಕೊಳ್ಳುವಂಥದ್ದು. ಹಾಗೆ ಇದು ನಾವು ದಿನನಿತ್ಯವೂ ಭಗವಂತನಲ್ಲಿ ನಾವು ಭಕ್ತಿಪೂರ್ವಕವಾಗಿ ಮಾಡುವಂತಹ ಪ್ರಾರ್ಥನೆಗಳಲ್ಲಿ ಮುಖ್ಯವಾದುದು. ಹಾಗೆ ಅನಿತ್ಯ ಮತ್ತು ಜಗತ್ತು ಯಾವುದು, ನಿತ್ಯವಾದಂತಹ ಪರಬ್ರಹ್ಮ ಯಾವುದು ಎಂಬುದನ್ನು ತಿಳಿಯದೆ ಅದನ್ನು ಸಾಧಿಸಿಕೊಳ್ಳಲಿಕ್ಕೆ ಮನುಷ್ಯನಿಗೆ ಬಹಳ ಕಷ್ಟ ಆಗ್ತದೆ. ಹಾಗಾದರೆ ಅದನ್ನು ನಾವು ಸಂಸಿದ್ಧಿಸಿಕೊಳ್ಬೇಕು. ಯಾವುದೇ ವಿದ್ಯೆ ಆಗಲಿ, ಯಾವುದೇ ವಿಚಾರವಾಗಲಿ, ಅದು ಮನುಷ್ಯನಿಗೆ ಸಂಸಿದ್ಧಿಸದೆ ಹೋದರೆ ಅದರಿಂದ ಅವನಿಗೆ ಏನು ಪ್ರಯೋಜನ ಬರುವಂತಿಲ್ಲ. ಅವನು ಮಾಡಿದ ಪ್ರಯತ್ನವೆಲ್ಲವೂ ಕೂಡ ನೀರಿನಲ್ಲಿ ಮಾಡಿದಂತಹ ಹೋಮ ಆಗ್ತದೆ, ಅದು ಪ್ರಯೋಜನಕ್ಕೆ ಬರುವುದಿಲ್ಲ. ಜ್ಞಾನ ಯಾವುದು, ಅಜ್ಞಾನ ಯಾವುದು ಎಂದು ತಿಳಿಯದೆ ಕತ್ತಲಿನಿಂದ ಬೆಳಕಿನೆಡೆಗೆ ಹೋಗುವ ಪರಿಯಾದರೂ ಹೇಗೆ, ಮೃತ್ಯುವಿನಿಂದ ಅಮೃತತ್ವಕ್ಕೆ ನಾವು ಕರೆದುಕೊಂಡು ಹೋಗುವುದಾದರೂ ಭಗವಂತನಿಗೆ ಹೇಗೆ ಸಾಧ್ಯವಾಗ್ತದೆ? ನಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನವಾದರೂ ಇದಕ್ಕೆ ಬೇಕು. ನಾವು ಬೇಡಿಕೊಳ್ತೇವೆ, ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ, ಎಲ್ಲವೂ ಹೌದು, ಆದರೆ ಪ್ರಾರ್ಥನೆಯಿಂದ ಏನು ಪ್ರಯೋಜನವಾಗುವುದಿಲ್ಲ. ಮಂತ್ರದಿಂದ ಮಾವಿನಕಾಯಿ ಉರುಳುತ್ತದೆ ಎಂಬುದೊಂದು ಗಾದೆ ಮಾತಿದೆ. ಕೇವಲ ಅಲ್ಲ, ನಮ್ಮಲ್ಲಿ ಆ ಭಕ್ತಿಯೂ ಬೇಕು. ಹಾಗಾಗಿ ನಾವು ಅಮೃತತ್ವದೆಡೆಗೆ ಹೋಗಬೇಕಾದರೆ ನಮಗೆ ಅಲ್ಲಿ ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನಾವು ಮಾಡಲೇಬೇಕಾಗುತ್ತದೆ. ಹಾಗೆ ಪ್ರಾಮಾಣಿಕವಾದಂಥ ಪ್ರಾರ್ಥನೆಯಿಂದ ಪ್ರಯತ್ನವೂ ಬಹಳ ಮುಖ್ಯವಾಗುತ್ತದೆ. ಅದನ್ನು ಈ ಹಿಂದೆ ಸಾಧಿಸಿ ತೋರಿಸಿದವರು ಅನೇಕ ಮಂದಿ ನಮ್ಮ ಮನಸ್ಸಿಗೆ ಬರ್ತದೆ. ಹಾಗಾದರೆ ಯಾರು ಇದನ್ನೆಲ್ಲ ಸಾಧನೆ ಮಾಡಿದ್ದಾರೆ, ಸಾಧಿಸಿ ತೋರಿಸಿದ್ದಾರೆ? ನಮ್ಮ ಋಷಿ ಮುನಿಗಳು ಬಹಳಷ್ಟು ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿ ಅದರಲ್ಲಿ ಸಾಧನೆ ಮಾಡಿದವರು, ಅದನ್ನು ಸಾಧಿಸಿ ತೋರಿಸಿದವರು ಈ ಹಿಂದೆ ಇದ್ದಾರೆ. ಅದನ್ನು ನಾವು ಪುರಾಣ ಕಥೆಗಳಲ್ಲಿ, ಇತಿಹಾಸಗಳಲ್ಲಿ ಈ ವಿಚಾರವನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಇದನ್ನು ನಾವು ಹೆಚ್ಚಾಗಿ ಅಮೃತತ್ವದೆಡೆಗೆ ಅಂದರೆ ನಾವು ಮೋಕ್ಷವನ್ನು ಪಡೆಯುವಂಥದ್ದು ಅಂತ. ಹಾಗಾಗಿ ಮೋಕ್ಷವೆಂದರೆ ದ್ವಂದ್ವಗಳಿಂದ ಬಿಡುಗಡೆ. ಕೆಲವರಿಗೆ ಪ್ರಶ್ನೆ ಬರ್ಬೋದು, ಮೋಕ್ಷ ಅಂದರೆ ಏನಪ್ಪ ಅಂತ. ಒಂದು ದ್ವಂದ್ವ ಇರ್ತದೆ ಮನುಷ್ಯನಿಗೆ, ಹುಟ್ಟು ಉಂಟು, ಸಾವು ಉಂಟು. ಮನುಷ್ಯನಿಗೆ ಹೆಚ್ಚಾಗಿ ಇನ್ನೂ ಕೂಡ ಅವರಿಗೆ ನಿಖರವಾಗಿ ಇದನ್ನು ಹುಟ್ಟು ಇದೆ, ಸಾವು ಇದೆ ಅಂತ ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರಲ್ಲಿ ದೃಢವಾದಂಥ ನಂಬಿಕೆಯೂ ಇಲ್ಲ. ಅದನ್ನೇ ನಾವು ದ್ವಂದ್ವ ಅಂತ ಹೇಳುವಂಥದ್ದು. ಕೆಲವೊಮ್ಮೆ ಮನಸ್ಸಿಗೆ ಅವು ಇನ್ನೊಂದು ಜನ್ಮ ಉಂಟು ಅಂತ, ಕೆಲವೊಮ್ಮೆ ಇಲ್ಲಪ್ಪ ಯಾರು ನೋಡಿದ್ದಾರೆ ಅಂತ. ಈ ರೀತಿಯಾದಂಥ ದ್ವಂದ್ವಗಳಿಂದ ಬಿಡುಗಡೆ ಹೊಂದುವಂಥದ್ದೇ ಅದನ್ನು ನಾವು ಮೋಕ್ಷವೆಂದು ಕರೆಯಲಿಕ್ಕೆ ಸಾಧ್ಯ ಉಂಟು. ಹಾಗೆ ಅದೇ ಪರಮಾನಂದ ಸ್ವರೂಪ. ನಮಗೆ ಯಾವುದು ಪರಮಾನಂದ? ಮತ್ತೆ ಈ ಹುಟ್ಟುಂತೇಳಿ ಅದು ಎಷ್ಟೇ ಸುಖ ಇದ್ದರೂ ಕೂಡ ಸುಖಸ್ಯ ನಂತರ ದುಃಖಂ, ದುಃಖಸ್ಯ ನಂತರ ಸುಖಂ, ಅದು ಇದ್ದ ವಿಚಾರವೇ. ಹಾಗಿರುವಾಗ ಸುಖವೂ ಬೇಡ ನಮಗೆ, ದುಃಖವೂ ಬೇಡ, ಮೋಕ್ಷ. ಆ ರೀತಿಯಾದಂಥ ಚಿಂತನೆಯೇ ಅದು ಪರಮಾನಂದ. ಅದನ್ನು ನಾವು ಪಡೆಯುವಂಥದ್ದು. ಹಾಗೆ ಇಂತಹ ವಿಚಾರಗಳನ್ನು ನಾವು ತಿಳಿದುಕೊಳ್ಳುವುದು ಆತ್ಮಜ್ಞಾನವನ್ನು ಹೊಂದುವುದಕ್ಕೂ, ಅಜ್ಞಾನಂಧಕಾರವನ್ನು ನಾವು ನಾಶಪಡಿಸಿಕೊಳ್ಳುವುದಕ್ಕೂ ಮಾನವನಿಗೆ ಇಲ್ಲಿ ಮಾತ್ರ ಸಾಧ್ಯ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಈ 84 ಲಕ್ಷ ಜೀವರಾಶಿಯಲ್ಲಿ ಮನುಷ್ಯನಿಗೆ ಮಾತ್ರ ಈ ವಿಚಾರವನ್ನು ಅಲ್ಲಿ ದೃಢವಾಗಿ ಮನಸ್ಸಿಗೆ ತೆಗೆದುಕೊಂಡು ಯಾವುದು ಬೇಕು ಅದನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಶಕ್ತಿ ಇರುವುದು ಮನುಷ್ಯನಿಗೆ ಮಾತ್ರ. ಹಾಗಾಗಿ ಆ ಆತ್ಮಜ್ಞಾನವನ್ನು ಪಡೆದುಕೊಳ್ಳಿಕ್ಕೆ ಇಲ್ಲಿ ಮನುಷ್ಯನಿಗೆ ಮಾತ್ರ ಅವಕಾಶ ಇರುವುದು, ಸಾಧ್ಯ ಇರುವುದು. ಹಾಗಾದರೆ ಅದು ಹೇಗೆ ಅಂದರೆ, ಮುಮುಕ್ಷುಗಳಾದರೆ ಖಂಡಿತವಾಗಿಯೂ ಮೋಕ್ಷ ಸಾಧನೆಯಾಗುತ್ತದೆ. ಮೋಕ್ಷ ಪಡೆಯಲು ಯೋಗಿಯಾಗಿ ನಾವು ಜೀವನದಲ್ಲಿ ಕಾಣ್ಬೋದು, ಅಥವಾ ಯೋಗಿ ಆಗಿ ಅದನ್ನು ಸಾಧಿಸಲಿಕ್ಕೂ ಸಾಧ್ಯ ಉಂಟು. ಆದರೆ ಭೋಗ ಜೀವನದಿಂದ ಯೋಗ ಜೀವನವನ್ನು ಪಡೆಯಬೇಕಾದರೆ ವೈರಾಗ್ಯ ಹೊಂದಬೇಕು. ನಾವು ಭೋಗ ಜೀವನದಿಂದ ಯೋಗಿ ಜೀವನವನ್ನು ಹೊಂದಬೇಕಾದರೆ ವೈರಾಗ್ಯ ಬೇಕು. ಅಂದರೆ ಮೋಕ್ಷವನ್ನು ಪಡೆಯಬೇಕಾದರೆ ಅವನು ಯೋಗಿ ಆಗಬೇಕು.
ಯೋಗಿ ಆಗಬೇಕಾದ್ರೆ ಆತ ವೈರಾಗ್ಯವನ್ನು ಸಾಧಿಸಬೇಕು. ಯಾವ ರೀತಿಯಾದಂತಹ ವೈರಾಗ್ಯವನ್ನು ಹೊಂದಬೇಕು ಎಂಬುದು ಬಹಳ ಗಹನವಾದ ವಿಚಾರ. ನಾವು ವೈರಾಗ್ಯವನ್ನು ಹೇಗೆ ಸಾಧಿಸಬಹುದು, ಯಾವುದಕ್ಕೆ ವೈರಾಗ್ಯವನ್ನು ಹೊಂದಬೇಕು, ಈ ವಿಚಾರವನ್ನು ನಾವು ಅರ್ಥ ಮೊದಲು ಮಾಡಿಕೊಳ್ಬೇಕು. ಅದರ ಬಗ್ಗೆ ನಾವು ನಿಖರವಾದಂತಹ ಒಂದು ಅಭಿಪ್ರಾಯಕ್ಕೆ ನಾವು ಬರಬೇಕು. ಹಾಗಾದರೆ ಇದು ಎಲ್ರಿಗೂ ಪಡೀಲಿಕ್ಕೆ ಸಾಧ್ಯವಿಲ್ಲ. ಎಲ್ರಿಗೂ ನಾವು ಮೋಕ್ಷವನ್ನು ಪಡೀಬೇಕು, ಈ ಹುಟ್ಟು ಸಾವುಗಳ ಜಂಜಾಟದಿಂದ ಬಿಡುಗಡೆ ಹೊಂದಬೇಕು ಅಂತ ಹೇಳುವಂಥ ಸಹಜವಾಗಿ ಪ್ರತಿಯೊಬ್ಬರಲ್ಲೂ ಇರ್ತದೆ. ಆದರೆ ಅದನ್ನು ಸಾಧನೆ ಮಾಡುವಂಥದ್ದು, ಪಡೆಯುವಂಥ ಮಾರ್ಗ ಅಂತ ಹೇಳುವಂಥದ್ದು ಬಹಳ ಕ್ಲಿಷ್ಟಕರವಾದದ್ದು. ಹಾಗಾಗಿ ಮನಸ್ಸಿದ್ದರೂ ಆ ಯೋಗಿ ಆಗುವಂಥ ಮಾರ್ಗ ಮಾತ್ರ ಬಹಳ ಕಷ್ಟವಾಗುತ್ತದೆ. ಬಾಯಲ್ಲಿ ನಾವೊಂದು ಉದಾಹರಣೆ ಕೊಡಬಹುದು. ಹಾಗಾದರೆ ಹೇಗೆ ಅಂತ, ನಾವು ಯಾಕೆ ನಮಗೆ ಪ್ರಾಪಂಚಿಕವಾದಂತಹ ವಿಚಾರಗಳಿಂದ ಈ ಕಡೆ ಬರಲಿಕ್ಕೆ ಸಾಧ್ಯವಿಲ್ಲ, ಅದನ್ನು ಬಿಟ್ಟು ಬರಲಿಕ್ಕೆ ಸಾಧ್ಯವಿಲ್ಲ ಅಂದರೆ, ಒಂದು ಸಣ್ಣದಾದಂಥ ಘಟನೆಯನ್ನು ನಾವು ಮನಸ್ಸಿನಲ್ಲಿ ನೆನಪು ಮಾಡಿಕೊಳ್ಬೋದು. ಒಂದು ಮಾಂಸದ ತುಂಡನ್ನು ಒಂದು ಹದ್ದು ಹಿಡಿದುಕೊಂಡು ಮಾರ್ಗ ಮಧ್ಯದಲ್ಲಿ ಹೋಗ್ತಾ ಇರುವಾಗ ಅದನ್ನು ಕಂಡಂಥ ಇತರ ಹದ್ದುಗಳು ಅದನ್ನು ಅಟ್ಟಿಸಿಕೊಂಡು ಹೋಗ್ತವೆ. ಯಾಕೆ ಅಟ್ಟಿಸಿಕೊಂಡು ಹೋಗ್ತವೆ? ಅದರ ಬಾಯಿಯಲ್ಲಿರುವಂಥ ಮಾಂಸದ ತುಂಡನ್ನು ತಾವೂ ಪಡಿಬೇಕು ಅಂತ. ಕೇವಲ ಹದ್ದುಗಳು ಮಾತ್ರ ಅಲ್ಲ, ಮಾಂಸವನ್ನು ತಿನ್ನುವಂಥ ಇತರ ಪಕ್ಷಿಗಳು ಕೂಡ ಅದನ್ನು ಕಂಡು ಈ ಹದ್ದನ್ನು ಅಟ್ಟಿಸಿಕೊಂಡು ಹೋಗ್ತವೆ. ಮಾತ್ರವಲ್ಲ, ಅದನ್ನು ಪಡೆಕೊಳ್ಳುವುದಕ್ಕಾಗಿ ಆ ಹದ್ದನ್ನು ಕುಕ್ಕುತ್ತಾ ಅದಕ್ಕೆ ಹಿಂಸೆಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹದ್ದಿಗಂತೂ ಅದು ಸಾಕಾಗಿ ಹೋಗ್ತದೆ, ಈ ಮಾಂಸವೂ ಬೇಡಪ್ಪ, ಈ ಹಿಂಸೆಯೂ ಬೇಡ ಅಂತ. ಕೊನೆಯದಾಗಿ ಆ ಹಿಂಸೆಯು ತಾಳಲಾರದೆ ಬಾಯಿಯಲ್ಲಿ ಕಚ್ಚಲ್ಪಟ್ಟಂಥ ಮಾಂಸದ ತುಂಡನ್ನು ಅದು ಬಿಟ್ಟುಬಿಟ್ಟಿತು. ಯಾವಾಗ ಅದರ ಬಾಯಿಂದ ಮಾಂಸದ ತುಂಡು ಅಂತೇಳುವಂಥದ್ದು ತಪ್ಪಿ ಬಿತ್ತು, ಮತ್ತೊಂದು ಯಾವುದೋ ಒಂದು ಹದ್ದು ಅದನ್ನು ಹಿಡಿದುಕೊಂಡು ಓಡಲಿಕ್ಕೆ ಪ್ರಾರಂಭ ಮಾಡಿತು. ಆಗ ಉಳಿದ ಪಕ್ಷಿಗಳು, ಉಳಿದ ಹದ್ದುಗಳು ಅದನ್ನು ಅಟ್ಟಿಸಿಕೊಂಡು ಹೋಗಲಿಕ್ಕೆ ಪ್ರಾರಂಭವಾಯಿತು. ಈಗ ಮೊದಲು ಆ ಮಾಂಸದ ತುಂಡನ್ನು ಹಿಡಿದು ಓಡಾಡುತ್ತಿದ್ದಂತಹ ಆ ಹದ್ದು ನಿರಾಳವಾಗಿ, ಅಯ್ಯೋ ನಾನು ಬಚಾವಾದೆ, ನಾನು ಈ ಸಂಕಷ್ಟದಿಂದ ಪಾರಾದೆ ಎಂದು ಹೇಳಿಕೊಳ್ಳುತ್ತಾ ಒಂದು ಮರದ ಕೊಂಬೆಯಲ್ಲಿ ಹೋಗಿ ಅಲ್ಲಿ ತನ್ನ ಆಯಾಸವನ್ನು ಪರಿಹರಿಸಲಿಕ್ಕೆ ಕುಳಿತುಕೊಂಡಿತು. ಮನಸ್ಸಿಗೆ ಶಾಂತಿಯಾಯಿತು, ನೆಮ್ಮದಿ ಉಂಟಾಯಿತು. ಹಾಗಾದರೆ ನಾವು ಈ ಘಟನೆಯಿಂದ ನಾವು ಕಲಿತುಕೊಳ್ಬೇಕಾದ್ದು ಏನು? ನಮ್ಮ ಜೀವನದಲ್ಲೂ ಅಷ್ಟೇ, ಪ್ರತಿಯೊಬ್ಬ ಮನುಷ್ಯನು ಈ ಪ್ರಾಪಂಚಿಕ ಸುಖಕ್ಕೆ ಒಳಪಟ್ಟು ಅದನ್ನು ಪಡೆಯಬೇಕೆಂಬುದಾಗಿ ಅದರ ಹಿಂದೆ ಅವನು ಓಡಾಡುವಂಥದ್ದು. ಹೀಗೆ ಅವನು ಈ ಪ್ರಾಪಂಚಿಕವಾದಂಥ ಸುಖಕ್ಕೆ ಓಡಾಡುವ ಸಂದರ್ಭದಲ್ಲಿ ಇತರರು ಕೂಡ ಅದನ್ನು ಪಡೆಯುವುದಕ್ಕೆ ಅಲ್ಲಿ ಓಡಾಡುವಂಥದ್ದು, ಇವನಿಗೆ ತೊಂದರೆಯನ್ನು ಉಂಟು ಮಾಡುವಂಥದ್ದು, ಅದನ್ನು ಕಿತ್ತುಕೊಳ್ಳಲಿಕ್ಕೆ ಪ್ರಯತ್ನ ಪಡುವಂಥದ್ದು. ಆಗ ನಾವು ಈ ಘಟನೆಯನ್ನು ನೆನಪು ಮಾಡಿಕೊಂಡು, ಒಬ್ಬ ಮನುಷ್ಯನಿಗೆ ಬದುಕಲಿಕ್ಕೆ ಎಷ್ಟು ಬೇಕು, ಅವನ ಜೀವನೋಪಾಯಕ್ಕೆ ಏನೆಲ್ಲ ಪಡೆಯಬೇಕು, ಅಷ್ಟನ್ನು ಮಾತ್ರ ಪಡೆದುಕೊಂಡಾಗ ಇಂತಹ ಕಷ್ಟದಿಂದ ಪಾರಾಗಬಹುದು. ನಾವು ಇನ್ನೂ ಬೇಕು, ಇನ್ನೂ ಹೆಚ್ಚಿನದಾದ್ದು ಬೇಕು, ಎಲ್ಲವೂ ತನಗೇ ಬೇಕು ಎಂಬುದಾಗಿ ಆ ಹದ್ದು ಮಾಂಸವನ್ನು ಹಿಡಿದುಕೊಂಡು ಓಡಾಡಿದಂತೆ ನಾವು ಕೂಡ ಪ್ರಾಪಂಚಿಕ ಸುಖದ ಹಿಂದೆ ಓಡಾಡಿದಾಗ ಇಂತಹ ಸಂಕಷ್ಟಗಳು, ನಮಗೆ ಅಸಮಾಧಾನಗಳು ಈ ರೀತಿಯಾದಂಥ ಬರುವಂಥದ್ದು ಅದು ಸರ್ವಸಾಮಾನ್ಯವಾಗಿದೆ. ಹಾಗಾಗಿ ನಮಗೆ ಈ ಮನುಷ್ಯನಿಗೆ ಸಮಾಧಾನ ಅಂತ ಹೇಳಿದರೆ ಅಲ್ಲಿ ನಮಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಪಡ್ಕೊಂಡು ಉಳಿದದ್ದು ದೈವ ಚಿಂತನೆಗೆ ತೊಳೆದಾಗ, ಮೋಕ್ಷದ ದಾರಿ ಯಾವುದೆಂಬುದು ಚಿಂತನೆಯನ್ನು ಮಾಡಿದಾಗ ಅಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಅಂತ ಹೇಳುವಂಥದ್ದು ಮನುಷ್ಯನಿಗೆ ಅಲ್ಲಿ ದೊರೆಯಲಿಕ್ಕೆ ಸಾಧ್ಯ ಉಂಟು. ಪ್ರಾಪಂಚಿಕ ಸುಖಗಳಿಂದ ದೊರೆಯುವ ಆನಂದಕ್ಕೆ, ಸುಖಕ್ಕೆ ನಾವು ಮೊದಲು ವೈರಾಗ್ಯವನ್ನು ಹೊಂದಬೇಕು. ಹಾಗಾದರೆ ಭೋಗಿಯಾಗಬೇಕು ಅಂತ ಹೇಳಿದೆ. ಹಾಗಾದರೆ ಭೋಗಿ ಆಗುವುದಕ್ಕೆ ಮೊದಲನೆಯದಾದ ಮೆಟ್ಟಲೆಂದರೆ ಈ ಪ್ರಾಪಂಚಿಕ ಸುಖಗಳಿಗೆ ನಾವು ಹಿಂದೆ ಹೋಗಬಾರದು. ಅದರ ಕುರಿತು ನಾವು ವೈರಾಗ್ಯವನ್ನು ತಾಳಬೇಕು. ನಮಗೆ ಏನು ಬೇಕು ಅದರ ಬಗ್ಗೆ ಮಾತ್ರ ನಾವು ಚಿಂತನೆಯನ್ನು ಮಾಡಬೇಕು ಹೊರತು, ಇತರ ವಿಚಾರಗಳಿಗೆ ನಾವು ಆಸಕ್ತಿ ಹೊಂದಿದರೆ ಅಲ್ಲಿ ನಾವು ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯವಾಗುವುದಿಲ್ಲ. ನಾವು ಕಷ್ಟಕ್ಕೆ ಅಲ್ಲಿ ಗುರಿಯಾಗಬೇಕಾಗ್ತದೆ. ಹಾಗಾದರೆ ಕುದುರೆ, ಒಂದು ನಾವು ಕುದುರೆಯನ್ನು ಬೇಕಾದರೂ ನಾವು ಉದಾಹರಣೆ ಅಂತ ತಗೊಳ್ಬೋದು. ಕುದುರೆಯು ಸರಿಯಾದ ಮಾರ್ಗದಲ್ಲಿ ಮುಂದಕ್ಕೆ ಹೋಗಬೇಕಾದ್ರೆ, ಅದು ತನ್ನ ಗುರಿಯನ್ನು ತಲುಪಬೇಕಾದ್ರೆ, ನಾವು ಕುದುರೆಯನ್ನು ಓಡಿಸುವ, ಅದು ಗಾಡಿ ಕಟ್ಟಲಿ ಅಥವಾ ಕುದುರೆ ಮುಂದಕ್ಕೆ ಹೋಗುವ ಕುದುರೆ ಸವಾರ ಇರಲಿ, ಅದಕ್ಕೆ ಒಂದು ಪಟ್ಟಿಯನ್ನು ಕಟ್ಟುವಂಥದ್ದುಂಟು. ಯಾಕಂದರೆ ಅದರ ಮನಸ್ಸು ಅಂತೇಳುವಂಥದ್ದು ಇತರ ಕಡೆಗೆ ಹೋಗಬಾರ್ದು ಅಂತ. ಅದರ ಗುರಿಯೇನು, ತಾನು ಯಾವ ನಿಟ್ಟಿನಲ್ಲಿ ಗುರಿಯಲ್ಲಿ ಓಡುತ್ತಿದ್ದೇನೋ ಅದೇ ಗುರಿಯತ್ತ ಅದು ಮುಂದುವರಿಬೇಕು ಹೊರತು, ಅದಕ್ಕೆ ಕಣ್ಣಿಗೆ ಪಟ್ಟಿಯನ್ನು ಕಟ್ಟದಿದ್ದರೆ ಅದು ಅತ್ತೊಮ್ಮೆ ನೋಡ್ತದೆ ಇತ್ತೊಮ್ಮೆ ನೋಡ್ತದೆ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಾವು ಕುದುರೆಗೆ ಒಂದು ಪಟ್ಟಿಯನ್ನು ಕಟ್ಟುವಂಥದ್ದು. ಹಾಗೆ ಮನುಷ್ಯನಾದವನು ತನ್ನ ಗುರಿಯತ್ತ ಬಿಟ್ಟು
ಉಳಿದ ಕಡೆಗೆ ದೃಷ್ಟಿ ಹಾರದಂತೆ, ಕುದುರೆಯ ಪಟ್ಟಿ ಕಟ್ಟಿಕೊಂಡಂತೆ ಇತರ ವಿಚಾರಗಳ ಬಗ್ಗೆ ವೈರಾಗ್ಯವನ್ನು ತಾಳಿ ಪಾರಮಾರ್ಥಿಕವಾದಂತಹ ಚಿಂತನೆಯ ಕಡೆಗೆ ಆತ ಮುಂದುವರಿಯಬೇಕು ಎಂಬುದು ಬಹಳ ಮುಖ್ಯವಾದಂತಹ ವಿಚಾರ. ಹಾಗೆ ಎಣ್ಣೆ ಸೋಕಿದ ಒಂದು ಯಾವುದೇ ಒಂದು ಹಾಳೆ ಇರಲಿ, ಅದರಲ್ಲಿ ನಾವು ಬರೀಲಿಕ್ಕೆ ಆಗುವುದಿಲ್ಲ, ಅದು ಎಲ್ರಿಗೂ ಗೊತ್ತುಂಟು. ಎಣ್ಣೆ ತಾಗಿದ ಹಾಳೆಯಲ್ಲಿ ಏನಾದರೂ ಬರೀಲಿಕ್ಕೆ ಹೋದರೆ ಅದರಲ್ಲಿ ಬರೀಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಅದರಂತೆ ಭೋಗಗಳೆಂಬಂತಹ ಎಣ್ಣೆಯಿಂದ ಯಾರ ಮನಸ್ಸು ಸೋಕಿರುವುದೋ ಅವರ ಮನಸ್ಸು ಆಧ್ಯಾತ್ಮಿಕ ಸಾಧನೆಗೆ ಒಪ್ಪುವುದಿಲ್ಲ. ಆ ಕಾಗದದ ಮೇಲೆ ಹೇಗೆ ಬರೀಲಿಕ್ಕೆ ಸಾಧ್ಯವಲ್ಲವೋ, ಮನುಷ್ಯನ ಮನಸ್ಸಿನಲ್ಲಿ ನಾನು ಅದನ್ನು ಪಡಿಬೇಕು, ಈ ಸುಖ ಪಡಿಬೇಕು, ಇಂದ್ರಿಯಗಳು ಏನೆಲ್ಲ ಕೇಳ್ತಾವೋ ಅವೆಲ್ಲವನ್ನೂ ನಾನು ಪಡಿಬೇಕು ಅಂತ ಹೇಳಿ ಆತ ಅದರ ಹಿಂದೆ ಹೋದಾಗ ಈ ರೀತಿಯಾಗಿ ಈ ಆಧ್ಯಾತ್ಮಿಕದ ಚಿಂತನೆ ಅಥವಾ ಆಧ್ಯಾತ್ಮಿಕದ ಚಿಂತನೆ ಆತನ ಮನಸ್ಸಿಗೆ ಬರಲಿಕ್ಕೆ ಸಾಧ್ಯವಿಲ್ಲ, ಅದು ಒಪ್ಪುವುದೂ ಕೂಡ ಇಲ್ಲ. ಹಾಗಾದರೆ ಹೇಗೆ ಆತ ಅದನ್ನು ಬರೀಲಿಕ್ಕೆ ಸಾಧ್ಯ ಉಂಟು, ಆ ಕಡೆ ಹೋಗಲಿಕ್ಕೆ ಸಾಧ್ಯ ಉಂಟು? ಆದರೆ ಎಣ್ಣೆ ಸೋಕಿದ ವಸ್ತುವಿನ ಮೇಲೆ ನಾವು ಬರಿಬೇಕು, ಆದರೆ ಬರೀಲಿಕ್ಕೆ ಆಗುವುದಿಲ್ಲ. ಹಾಗಾದರೆ ಅದಕ್ಕೆ ಉಪಾಯ ಇಲ್ವೋ? ಉಪಾಯ ಖಂಡಿತ ಇದೆ. ಅದರ ಮೇಲೆ ಸುಣ್ಣವನ್ನು ಸವರಿದರೆ, ಅದರ ಮೇಲೆ ಯಾವುದೋ ರೀತಿಯಾದಂಥ ಸವರಿದಾಗ ಅದರ ಮೇಲೆ ಮತ್ತೆ ಬರೀಲಿಕ್ಕೆ ಸಾಧ್ಯ ಉಂಟು. ಅದೇ ರೀತಿ ತ್ಯಾಗವೆಂಬ ಸುಣ್ಣವನ್ನು ನಾವು ನಮ್ಮ ಮನಸ್ಸಿಗೆ ಬಳಿದರೆ ಅದರ ಮೇಲೆ ಬರೀಬಹುದು, ಆಧ್ಯಾತ್ಮಿಕವಾದಂತಹ ಜ್ಞಾನವನ್ನು ನಾವು ಪಡೀಲಿಕ್ಕೆ ಸಾಧ್ಯವುಂಟು. ಹಾಗೆಯೇ ತ್ಯಾಗವೆಂಬ ಸುಣ್ಣವನ್ನು ಬಳೆದು ಆಧ್ಯಾತ್ಮಿಕ ಜ್ಞಾನದಿಂದ ನಾವು ತಿಳುವಳಿಕೆಯನ್ನು ಪಡೆದುಕೊಂಡಾಗ ಆ ಜ್ಞಾನ ಹೇಗಿರಬೇಕು ಎಂಬುದನ್ನು ನಾವು ಮೊದಲು ನೋಡಬೇಕು. ನಮ್ಮ ಜ್ಞಾನ ಹೇಗಿರಬೇಕು? ಆಧ್ಯಾತ್ಮಿಕ ಜ್ಞಾನ ಅಂದರೆ ಏನು ಅಂದರೆ, ದ್ರವ್ಯಾಣಿ ಭೂಮು ಪಶವಶ್ಯ ಗೋಷ್ಠೆ ಭಾರ್ಯ ಗೃಹದ್ವಾರಿ ಜನ ಸ್ಮಶಾನೆ ದೇಹಶಿತಾಯ ಪರಲೋಕ ಮಾರ್ಗೇ ಕರ್ಮಾನುಗೋ ಗಚ್ಚತಿ ಜೀವ ಏಕಃ ಅಂತ. ಅಂದರೆ ಈ ಶ್ಲೋಕ ಏನು ಅರ್ಥ ಹೇಳ್ತದಂದರೆ, ಮನುಷ್ಯ ಬಹಳ ಲಾಲಸೆಯಿಂದ ಆಸೆಯಿಂದ ನನ್ನ ಮುಂದಿನ ತಲೆಮಾರಿಗೂ ಬೇಕು ಅಂತ ಆತ ಸಂಪಾದನೆ ಮಾಡಿದಂಥ ಹಣವನ್ನು ಎಲ್ಲೋ ಒಂದು ಕಡೆ ಬಚ್ಚಿಡ್ತಾನೆ. ಹಿಂದಿನ ಕಾಲದಲ್ಲಿ ಅದನ್ನು ಹೂತಿಡುವುದು ಅಂತ ಹೇಳ್ತಾರೆ, ಹೂತಿಡುವಂಥದ್ದು. ಹಾಗೆ ಇರುವಂಥ ಸಂದರ್ಭದಲ್ಲಿ ಹಾಗೆ ಮನೆಯಲ್ಲಿ ಹಸುಗಳಿರ್ತವೆ, ಯಾಕಂದರೆ ಹಸುಗಳೇ ಮನುಷ್ಯನ ಒಂದು ಕೃಷಿ ಪ್ರಧಾನವಾದ ದೇಶದಲ್ಲಿ ಅವು ಸಂಪತ್ತು. ಹಾಗೆ ಹಸುಗಳು, ಹೆಂಡತಿ, ಸ್ಮಶಾನಕ್ಕೆ ಸಂಗಡ ಬಂದಂತಹ ವ್ಯಕ್ತಿಗಳು ಹಾಗೂ ಚಿತೆಯನ್ನು ಏರಿದಂತಹ ದೇಹ, ಇವು ಸತ್ತ ಬಳಿಕ ಯಾರ ಸಂಗಡವೂ ಬರುವುದಿಲ್ಲ. ಯಾಕೆ ಈ ಮಾತನ್ನು ಹೇಳ್ತೇವೆಂದರೆ, ಮನುಷ್ಯ ಒಂದೇ ಮಾತಲ್ಲಿ ನಾವು ಹೇಳುವುದಿದ್ದರೆ, ತಾನು ಮರಣ ನಂತರ ಈ ದೇಹವನ್ನು ಬಿಟ್ಟು ಹೋದ ನಂತರ ಯಾವ ವಸ್ತುಗಳು ಕೂಡ ತಾವು ಸಂಪಾದನೆ ಮಾಡಿದ್ದು ನಮ್ಮ ಜೊತೆ ಬರುವುದಿಲ್ಲ. ಈ ಜ್ಞಾನ ಅಂತೇಳುವಂಥದ್ದು ಮನುಷ್ಯನಿಗೆ ನಿಖರವಾಗಿರಬೇಕು. ಹಾಗೆ ನಾವು ಈ ಸಂಪಾದನೆ ಮಾಡಿದ್ದು ನಮ್ಮ ಜೊತೆಯಲ್ಲಿ ಬರುವುದಿಲ್ಲ. ಹಾಗಾದರೆ ಯಾವ ಸಂಪಾದನೆ ನಮ್ಮಲ್ಲಿ ಬರುವುದಂದರೆ, ನಾವು ಏನಾದರೂ ಧರ್ಮ ಕರ್ಮ ಇತ್ಯಾದಿಗಳನ್ನು ಮಾಡಿದ್ದು ಮಾತ್ರ ನಮ್ಮ ಜೊತೆ ಬರುವಂಥದ್ದು, ಅದೇ ಶಾಶ್ವತವಾದಂಥದ್ದು. ಅದೇ ನಮಗೆ ಇಂತಹ ಜ್ಞಾನವು ನಮ್ಮ ಮನಸ್ಸಿಗೆ ಬಂದಾಗ ಅಲ್ಲಿ ಯೋಗಿಯಾಗಲಿಕ್ಕೆ ಸಾಧ್ಯ ಉಂಟು. ಹಾಗೆ ನಾವು ಎಲ್ಲಿಂದ ಬಂದೆವು, ಭಗವಂತನ ಪಾದವನ್ನು ಸೇರಲಿಕ್ಕೆ ನಾವು ಇಚ್ಛೆ ಪಟ್ಟಾಗ ಆ ನಿಟ್ಟಿನಲ್ಲಿ ಸಾಧನೆ ಮಾಡಲಿಕ್ಕೆ ಇದರಿಂದ ಸಾಧ್ಯ ಉಂಟು. ಹಾಗೆ ಹುಳುವು ಕೂಡ ತನ್ನ ಗೂಡಿನಲ್ಲಿ ಬಂದಿಯಾಗ್ತದೆ. ಯಾವುದೇ ಒಂದು ಹುಳು ಅಂತೇಳುವಂಥದ್ದು ಗೂಡಿನೊಳ ಇರ್ತದೆ. ಹಾಗಾದರೆ ಆ ಗೂಡಿನಲ್ಲಿದ್ದಂಥ ಹುಳು ಶಾಶ್ವತವಾಗಿ ಬಂದಿ ಆಗುವುದಿಲ್ಲ, ಅದಕ್ಕೆ ರೆಕ್ಕೆ ಅಂತ ಬಂದ ಮೇಲೆ ಆ ರೆಕ್ಕೆಯ ಸಹಾಯದಿಂದ ಅದು ಆ ಗೂಡನ್ನು ಬಿಟ್ಟು ಹೊರಕ್ಕೆ ಓಡಿ ಬರಲಿಕ್ಕೆ ಸಾಧ್ಯ ಉಂಟು. ಹಾಗೆ ಈಗ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಪ್ರಾಪಂಚಿಕ ವ್ಯಾಮೋಹವೆಂಬಂಥ ಹುಳು ಆಗಿ ಈ ಗೂಡಿನಲ್ಲಿ ನಾವು ಬಂದಿಯಾಗಿದ್ದೇವೆ. ಹಾಗಾಗಿ ನಾವು ಈ ಜ್ಞಾನವೆಂಬಂಥ ರೆಕ್ಕೆಯನ್ನು ಪಡೆಕೊಂಡು, ಈ ಆಧ್ಯಾತ್ಮಿಕ ಜ್ಞಾನ ಇದು ಯಾವುದು ಶಾಶ್ವತವಲ್ಲ, ಶಾಶ್ವತ ಅದು ಯಾವುದು ಇತ್ಯಾದಿ ಜ್ಞಾನವನ್ನು ನಾವು ಮನಸ್ಸಿನಲ್ಲಿ ತಿಳಿದುಕೊಂಡು ಅದನ್ನು ರೆಕ್ಕೆಯ ಸಹಾಯದಿಂದ ನಾವು ಆ ಗೂಡನ್ನು ಭೇದಿಸಿ ಹೊರಕ್ಕೆ ಬರಲಿಕ್ಕೆ ಸಾಧ್ಯ ಉಂಟು. ಹಾಗೆ ಯಾವುದನ್ನು ಶಾಶ್ವತವೆಂದು ತಿಳಿದು ನಾವು ಭ್ರಮಿಸುತ್ತೇವೆಯೋ ಅವೆಲ್ಲವೂ ಅಂತಿಮವಾಗಿ ದುಃಖಕ್ಕೆ ಕಾರಣವಾಗ್ತದೆ. ಎಲ್ರಿಗೂ ಅನುಭವ ಉಂಟು, ಆದರೂ ಅದನ್ನು ನಾವು ಮನಸ್ಸಿಗೆ ತೆಗೆದುಕೊಳ್ಳುವುದಿಲ್ಲ, ಆಚರಣೆಗೆ ತರುವುದಿಲ್ಲ. ಆದರೆ ಮತ್ತೆ ಮತ್ತೆ ನಾವು ಅದನ್ನು ನೆನಪು ಮಾಡಿಕೊಳ್ಬೇಕು. ಈ ಪ್ರಕಾರವಾದಂಥ ವೇದಾಂತದ ಜ್ಞಾನ ಅಂತಿಮವಾಗಿ ವ್ಯಕ್ತಿಯನ್ನು ವ್ಯಾಮೋಹಕ್ಕೆ ಕಾಪಾಡುತ್ತದೆ. ನಮಗೆ ವೇದಾಂತದ ಜ್ಞಾನ ಅಂತ ಹೇಳುವಂಥದ್ದು ಬಹಳ ಮುಖ್ಯ. ಅದರಲ್ಲೂ ಮನುಷ್ಯನಾಗಿ ಹುಟ್ಟಿದವನು ಪ್ರತಿಯೊಬ್ಬರೂ ಈ ವೇದಾಂತದ ಜ್ಞಾನವನ್ನು ಪಡೆಯಲೇಬೇಕಾಗ್ತದೆ. ಯಾಕಂದರೆ ಆತನ ಆತ್ಮೋನ್ನತಿಗಾಗಿ ವಿಷಯ ವಸ್ತುಗಳಿಂದ ವಿಮುಖವಾದಾಗ, ಪ್ರಾಪಂಚಿಕವಾದಂಥ ಭೋಗವಸ್ತುಗಳಿಂದ ದೂರವಾದಾಗ ನಾನು ಯಾರು ಎಂಬಂಥ ಅರಿವು ಮೂಡಲು ಸಾಧ್ಯವಾಗಬಹುದು.
ಅದೇ ನಿಜವಾದಂಥ ವೈರಾಗ್ಯ. ಪ್ರಾಪಂಚಿಕ ವಿಷಯದ ಕುರಿತು ವೈರಾಗ್ಯ. ಹಾಗಾಗಿ ವೀಕ್ಷಕರೇ, ನಾವು ಈ ವಿಚಾರವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಪ್ರಪಂಚದಲ್ಲಿ ಮನುಷ್ಯರಾಗಿ ಹುಟ್ಟಿದ ನಮ್ಮ ಮುಖ್ಯವಾದ ಕರ್ತವ್ಯ ಏನು ಎಂಬುದನ್ನು ತನ್ಮೂಲಕ ಅರ್ಥ ಮಾಡಿಕೊಂಡು ನಾವು ಈ ಕೈವಲ್ಯ ಪದವಿಯನ್ನು ಪಡೆದುಕೊಳ್ಳಲಿಕ್ಕೆ ತನ್ಮೂಲಕ ಸಾಧ್ಯವಾಗುತ್ತದೆ ಎಂಬಂಥ ಮಾತಿನೊಂದಿಗೆ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.